I'm going to go to the hospital.
ಅಲ್ಲಮ್ಮ ನಾನು ಹರಿದನು ನಾನೇ ಕೂಸಿನ ವ್ಯಾಪಾರ ಮಾಡ್ತಾ ಇದ್ದೆ ನೋಡ. ಮತ್ತ ನಿಮ್ ಕೂಸಿ ನೀನ್ ಹರಿತಾರ ಮಂದಿ ಹರಿತಾರ ಹೆಂಡ್ರಿ ಬರ್ತ ಮೂರ್ ಹೇಗಾಗ ಇದ್ರ ಮೂರ ಯಾರ ಕಳಿಸೋದೆ ಹೊಡೆಯವ ನೀ ನಿಮ್ ಸಿರೋರ ನಿನ್ನ ಕಳಿಸ್ಬೇಕತ್ ಮಾಡಿದ್ದೀವ ನೀ ಹೊಡಿದಪ್ಪ ನೀ ಹೊಡೆದಪ್ಪ ಅಂದ್ರೆ ಯಾಕಂದ್ರೆ ಹತ್ರ ಅಲ್ಲಮ್ಮ ನೀನೇ ಬಂದಿದ್ದಾವೆ ಏನ್ ಮಾಡಕತ್ತೀರಿ ಅವಳ ಮನೆಯಾಗ ಮನೆಯಾಗ ನಾವು ಕೂಸಿನ ವ್ಯಾಪಾರ ಮಾಡಕತ್ತಿ ನೋಡ್ತಾರೆ. ಅಯ್ಯೋ ನನ್ನ ತಾಯಿ ಮೂರು ಸೇರಿ ಹತ್ತಕ್ಕೆ ಬಂದೀವಿ ಕೇಳ್ರಿ ಮುಂಜಾನೆ ಹತ್ತಕ್ಕೆ ಬಂದ ಗಿರಿಕಿ ಚಾಂದಿ ಗಿರಿಕೆ ಬಿಟ್ಟಿಗ ಏನಾಯ್ತು ಯಾವಾಗಾಯ್ತು ನಾನು ಇದ್ರದಿಂದ ಬಂದೆ ನೋಡವ ಕಾರ್ಯದಿಂದ ಬಂದೆ ನೋಡ್ತಂಗಿ ಕಾರ್ಯ ನಿಂತದ ಶಾಪ ಬಂದೆ ಏನ್ರಿ ಶಾಪ ಏನ್ ಸಾಮಾನು ಬಂದ್ರಿ ಬಂದ್ರಿ ಶಾಪ ಏನದ ಹೇಳೋ ನಿಮ್ ಕಾರ್ಯಕ್ರಮ ಅವ್ರು ನೋಡ್ತಾ ಇಲ್ಲಿ ಬಂದು ಹೇಳ್ತೀನಿ ನಮ್ಮನಿಗೆ ರಾತ್ರಿ ಬಂದಿರ್ರಿ ಅಲ್ಲ ನಮ್ಮನಿಗೆ ರಾತ್ರಿ ಬಂದಿರ್ರಿ ಪೇಟಿ ಮಾಸ್ತರ ನೀನ್ನೇ ಕುಂತಿ ಮಾರು ಮನ್ಯಾಗ ಕುಂತೀನಿ ಯಾ ಕುತ್ತ ನೋಡ್ರಿ ಕಡೆ ಶಿರ್ಸದ ಕೊಂತದ ದಾರಿ ಇವತ್ತೆ ಮಲ್ಕೊಂಡವ ಅವ್ ಮೆಸರ್ಗ ಕಟ್ಟದ ಕುಂತಿ ನಾಗಿದ್ರಿ ನಿನ್ನ ಏನ ಹಾಕ್ತಿದಿಲ್ಲ ಅನ್ನೋ ಶಿರ್ಸದ ಪ್ರಯಾಣ ಬಿಸ್ಕೋಗ್ಯದವ ಅದ ಕೇಳ್ತೀನಿ ನಮ್ಮನಿಗೆ ರಾಜರು ಬಂದಿದ್ರು ಅಲ್ಲೆಲ್ಲ ಮೇಲೆ ರಾಜರು ಬಂದಿದ್ರವ ಹಾಲ್ ಕೊಟ್ಟ ಮತ್ತ ಹೆಸರ ಕುಡೀರಿ ಮಕ್ಕೋರಿ ಅಲ್ಲ ನಮ್ಗೆ ರಾತ್ರಿ ಬಂದಿದ್ರ ರಾತ್ರಿ ಬಂದಿರಿ ನಿನ್ನೆ ಜಾತ್ರೆಗೆ ಇವತ್ತ ಕಾಲ್ ತಂದವ ಅಲ್ಲಮ್ಮ ದಿನ ಜಾತ್ರೆ ಇವತ್ ದರ್ಗಾ ಜಾತ್ರೆ ಹಾಲಾಗ್ತಂದು ಹೇಳು ಅದಕ್ಕೆ ನಮ್ಮನಿಗೆ ರಾತ್ರಿ ಬಂದ್ರೆ ದರ್ಗಕ್ಕೆ ದರ್ಗಕ್ಕೆ ರಾತ್ರಿ ಬಂದಿದ್ರೆ ರಾತ್ರಿ ಏನಪ್ಪ ಕುಂತಿದೇವು ಅವ್ರ ಕುಳ್ಳ ಹಾಕಂದ್ರೆ ಕುಡೀರಿ ಮಕ್ಕಳಿ ಮುಂಜಾನೆ ನೀವು ಒಬ್ಬರಿಗೆ ಮಾಡ್ಕೋತೇನೆ ಮಾಡ್ಕೊಂಡಿದೇವ್ರಿ ಮೂರು ಸೆಂಟ್ರಿ ಮಾಡ್ಕೊಂಡಿದ್ದೇವೆ ಮುಂಜಾನೆ ಇದು ಶಂಕರ ಪಾಟ್ರಿಗೆ ಮಾಡ್ಕೋ ರಾಮಪತಿ ದೇಶ್ವರ ಚೆನ್ನಾಗಿ ನಿನ್ನ ಹತ್ತು ಲೋಡ್ರ ಹಾಲು ಕೊಡ್ತಾರ ಇದ್ರು ಬಂದು ಕೌರ್ತಿ ಕುತ್ತಿರೋದ್ರಿ ಏನ್ ಮಾಡ್ಲೇವು ಮುಂಜಾನೆ ಏನ್ರಿ ನೀವು ಹಾಲು ಕುಡೀರಿ ಹಾಲ್ ಕುಡಿಬೇಕಿ ನಾಗ ಹಾಲ ಸಂಸಾರಾಗತ್ತ ನೋಡ್ತಾಯಿ ನನಗ ಹಾಲ ಸಂಸಾರಾಗತ್ತದನ್ನ ಸಂಸಾರ ಮಾಡ್ಕೊಂಡ್ರೆ ಏನಾಗ್ತದವ ನೋಡವ ನಾವು ಸಂಸಾರ ಮಾಡ್ಕೊಂಡು ಸ್ವರ್ಗಿನ ಕೇಟಲ್ರಿ ತುಂಬ ನಾನೇ ಕೂತೀನಿ ಕೇಳ್ತಾನಾಗುತ್ತೆ ಪಕ್ಕ ಅಕ್ಕ ಇದು ನಿನ್ನೆ ಕ್ಯಾಂಡೇಟ್ ಹಾಕಿ ನಿನಗೆ ಕೊಡ್ತೀನಿ ಈಗ ತುರ್ಬೋದೇ ಇಲ್ಲ ಈಗೀಗ ನಿನಗೆ ಕೊಡ್ತೀನಿ ಹೇಳಪ್ಪ ಅಲ್ಲಮ್ಮ ಹಾಲ ಖರ್ಚು ಕಾಣಕತ್ತವ ಹಾಲ ಖರ್ಚು ಕಾಣಕತ್ತವ ಅವ್ರು ನೋಡ್ತಂಗಿ ಮಳೆ ಹತ್ತು ಬಿಟ್ಟಿಲ್ಲ ಮಳೆ ಹತ್ತಿದ ಬಿಟ್ಟಿಲ್ಲ ಬೋರಿಗೆ ಬಾಯಿ ನೀರಿಲ್ಲ ಅಂದ್ರೆ ಎಲ್ಲಿದ ಹಾಂಗ್ ಬರ್ತದ ಹಚ್ಚಿಗೆ ಹಂಗ ಇರ್ತಾವ ಅದಕ್ಕೆ ಹೊಲದ್ದು ಮಳೆ ಆಯ್ತು ಈ ವರ್ಷ ಹಾಲಿ ಸುಖಾಮಯ್ಯದ ಆ ಕಡೆ ನಮ್ ಕನ್ನಡಿಗೆ ಹಚ್ಚು ಬರಲ್ಲ ನಮ್ ಕರ್ಬೋದ್ ಕುಡ್ಬೋದು ಹತ್ತು ಬಿಟ್ಟಿಲ್ಲ ಬರೀ ಹತ್ತಿಗೆ ಹಿಡ್ಲಕತ್ತ ಕುಡೀರಿ ಏನಾರ ಮಕ್ಕಳಿ ಅನ್ಬೇಡ ನಿನ್ ಕಡು ಗತ್ತಿದ್ ಹತ್ತು ಗಂಟಿಂದ ಹತ್ತು ಗಂಟೆ ಹಿಂಡ ತಂದಂಗಾಯ್ತು ಬಂಗಾರ ಅಂತ ಹುಡುಗ ಅರುಳಿ ಬಿಡ ನಿನಗ ಐದ್ನೂರು ಒಂದು ಸಾವಿರ ಒಂದು ಆಗ್ಲಮ್ಮ ನಿನಗ ಅದ್ರ ಆಶೀರ್ವಾದ ಇರ್ತದ ಅದಕ್ಕೆ ಮುಂದೆ ಆಶೀರ್ವಾದ ಐತಿ ಆಗ್ಲಮ್ಮ ನಾನು ಕುಡ್ತೀನಿ ನೋಡ ತಂಗಿನಿಂದ ಆ
ಎಲ್ಲ ರಾಜಕಾರಣ ಸಂದ ಕಷಿ ಎಷ್ಟೊಂದು ಕೂಗಿ ಕಲ್ಲಿ ನೀವು ಸರಿಯವರು ಬರ್ತಾ ಇಲ್ಲ. ನೀವು ನಿದ್ರಾವಸ್ಥೆ ಕಾಲ ಬರ್ತೀರಿ ಹೋಗಾರಿ ಏನು ನಿಮ್ಮ ಬಾಯಿ ರಕ್ತವನ್ನು ಹತ್ತಿರುವರು ಶಿವಶಿವಶಂಕರ ಪರಮೇಶ್ವರ ಒಂದು ಅಪ್ಪ ಎಂದು ಕರೆದ್ರೆ ಹೆಚ್ಚು ಮುದ್ದಾಯಿಸಿದೆ ನಮ್ಮ